Hi guys, welcome back to my YouTube channel that is Swapna's tutorial. If you are not subscribed to my channel, please subscribe to my channel, like and share and comment. So, I am going to subject the 4th sem bcom na kannada subject. Nagaveni avaru. So usually yav basis meli ondu lesson na bardidare andre ili H. Nagaveni avaru usually avara ondu balyana hek kaludru athva avaru ಅವರು ಇದ್ದಿದ್ದೆಲ್ಲ ಒಂದು ಸಮುದ್ರ ತೀರದ ಹತ್ರ ಅಲ್ಲಿರುವಂತ ಒಂದು ಕಡಲ್ ಹೇಗಿತ್ತು ಅಲ್ಲಿ ಯಾವ ತರ ಜನಗಳೆಲ್ಲ ವಾಸ ಮಾಡುತ್ತಿದ್ರು ಅಲ್ಲಿ ಬೆಸ್ತರು ಏನ್ ಮಾಡುತ್ತಿದ್ರು ಅವರ ಒಂದು ಎಕ್ಸ್‌ಪೀರಿಯನ್ಸ್ ನ ಈ ಒಂದು ಲೆಸನ್ ಅಲ್ಲಿ ಬರಿತಾ ಹೋಗಿದ್ದಾರೆ ಸೋ ಇಲ್ಲಿ ಅವರ ಒಂದು ಎಕ್ಸ್‌ಪೀರಿಯನ್ಸ್ ನ ಅವರು ಹೇಳಿರದು ಈ ಒಂದು ಲೆಸನ್ ಪೂರ್ತಿ ಸೋ ಇದು ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಈ ಒಂದು ಲೆಸನ್ ಬಂದು ತುಂಬಾ ಚೆನ್ನಾಗೂ ಇದೆ ಸೋ ಈ ಒಂದು ಲೆಸನ್ ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಏಕಕ್ಕೆ ಅವರು ಯೂಶಲಿ ಅವರು ನೈಲ್ ನಾಗರಿಕತೆ ಬಗ್ಗೆ ಫಸ್ಟ್ ಎಲ್ಲ ಬುಕ್ಸ್ ಅಲ್ಲೆಲ್ಲ ಓದ್ತಿದ್ರು ಆವಾಗ ಇವರಿಗೆ ಆ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಅದು ಪ್ರಾಪರ್ ಆಗಿ ಅವ್ರಿಗೆ ಗೊತ್ತಿರಲ್ಲ ಅಂದ್ರೆ ಬರೀ ಬುಕ್ಸ್ ಅಲ್ಲಿ ಓದಿರೋದು ಅಷ್ಟೇ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಏನು ಅಷ್ಟೊಂದು ಆಗಿರಲ್ಲ ಸೊ ಇವರು ಯೂಶಲಿ ಏನ್ ಮಾಡ್ತಿದ್ರು ಅಂದ್ರೆ ಅವರ ಒಂದು ಬಾಲ್ಯ ಫುಲ್ಲು ಅಂದ್ರೆ ಅವರ ಒಂದು ಚೈಲ್ಡ್ಹುಡ್ ಫುಲ್ಲು ಒಂದು ಕಡಲ ತೀರದಲ್ಲೇ ಅವರು ಕಳೆದಿರೋದು ಜಾಸ್ತಿ ಇತ್ತು ಸೊ ಅವ್ರು ಯೂಶಲಿ ಏನ್ ಮಾಡ್ತಿದ್ರು ಅಂದ್ರೆ ಅವರು ಒಂದು ಬಾಗ್ಲು ತೆಗೆದ ತಕ್ಷಣ ಆಗಿರ್ಬೋದು ಅಥವಾ ಹಿತ್ಲಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಅವ್ರು ನೋಡ್ತಿದ್ದಿದ್ದು ಏನು ಅಂದ್ರೆ ಬರೀ ಕಡಲನ್ನೇ ನೋಡ್ತಿದ್ರು ಅವರು ಅಷ್ಟು ಅವ್ರಿಗೆ ಕಡಲು ಅನ್ನೋದು ತುಂಬಾ ಅವ್ರಿಗೆ ಆಪ್ತವಾಗಿತ್ತು ಯೂಶಲಿ ಇವರು ಕಡಲನ್ನ ಹೇಗೆ ಕಂಪೇರ್ ಮಾಡ್ತಾರೆ ಅಂದ್ರೆ ಒಂದು ತಾಯಿಯ ಮಡಿಲಿ ಕಂಪೇರ್ ಮಾಡ್ತಾರೆ ನಾವು ಯೂಶಲಿ ತಾಯಿ ಮಡಿಲಲ್ಲಿ ಮಲಗಿದಾಗ ನಾವು ಹೇಗೆ ವಿಶ್ರಾಂತಿಯಿಂದ ತುಂಬಾ ಖುಷಿಯಿಂದ ಮಲ್ಕೊಳ್ತೀವೋ ಹಾಗೆ ಇವ್ರಿಗೂ ಸಹ ಒಂದು ಕಡಲು ಹೇಗಿರುತ್ತೆ ಅಂದ್ರೆ ಒಂದು ತಾಯಿಯ ಮಡಿಲ ರೀತಿಯೇ ಇರುತ್ತೆ ಯಾಕೆ ಅಂದ್ರೆ ಇವಾಗ ಅಕಸ್ಮಾತ್ ಏನಾದ್ರು ನಿದ್ದೆ ಬಂದಿಲ್ಲ ಅಂದ್ರೆ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಲಾಲಿ ಎಲ್ಲ ಹಾಡಿ ಮಲಗಿಸ್ತಾರಲ್ಲ ಹಾಗೇನೆ ಕಡಲು ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿರುವಂತ ಒಂದು ಜನಗಳು ಯಾರ್ಯಾರೆಲ್ಲ ಜನಗಳಿದ್ರೋ ಅವ್ರಿಗೆಲ್ಲಾರ್ಗು ಸಹ ಒಂದು ಲಾಲಿ ರೀತಿ ಒಂದು ಸೌಂಡ್ ಅನ್ನ ಮಾಡಿ ಅವ್ರಿಗೆ ಮಲಗಿಸ್ತಿತ್ತು ಅಂತ ಇಲ್ಲಿ ಲೇಖಕಿ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಹೋಗ್ತಾರೆ ಯೂಶಲಿ ಇವರು ಬೆಳಗ್ಗೆ ಎದ್ದ ತಕ್ಷಣ ಇವರ ಒಂದು ಡೇ ಸ್ಟಾರ್ಟ್ ಆಗೋದು ಯಾವ ತರ ಅಂದ್ರೆ ಕಡಲಿಗೆ ಹೋಗಿ ಇವರ ಒಂದು ಡೇ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಿದ್ರು ಅಲ್ಲಿ ಕಡಲಿಗೆ ಹೋಗಿದ ತಕ್ಷಣ ಅಲ್ಲಿ ಬೆಸ್ತರು ಅಂದ್ರೆ ಮೀನ್ ಹಿಡಿತಾರಲ್ಲ ಅವ್ರನ್ನೆಲ್ಲ ಇವ್ರು ನೋಡ್ತಿದ್ರು ಇಲ್ಲಿ ಕಡಲು ಏನ್ ಮಾಡ್ತಿದ್ದು ಅಂದ್ರೆ ನೀನು ಯಾವುದೇ ಒಂದು ಜಾತಿ ಆಗಿರ್ಬೋದು ಯಾವುದೇ ಒಂದು ಬಡವ ಆಗಿರ್ಬೋದು ಶ್ರೀಮಂತ ಆಗಿರ್ಬೋದು ಏನು ಕೂಡ ಲೆಕ್ಕ ಮಾಡಿದಂಗೆ ಎಲ್ಲಾರ್ಗು ಕೂಡ ಒಂದು ಕಡಲು ಅನ್ನೋದು ತುಂಬಾ ಒಂದು ಕೆಲ್ಸ ಅನ್ನ ನೀಡ್ತಿತ್ತು ಇವಾಗ ಬೆಸ್ತರು ಬಂದ್ರು ಅಂದ ತಕ್ಷಣ ಅವ್ರಿಗೆ ನೀನೊಬ್ನೇ ಮೀನ್ ಹಿಡಿ ಬೇರೆ ಯಾರು ಮೀನ್ ಹಿಡಿಬಾರ್ದು ಅಂತ ಏನಿಲ್ಲ ಅಲ್ಲಿ ಯಾರೇ ಒಬ್ರು ಹೋಗ್ಲಿ ಅವ್ರಿಗೇನಾದ್ರು ಕೆಲಸ ಇಲ್ಲ ಅಪ್ಪ ಅನ್ಕೊಂಡು ಹೋದ ಸಾಕು ಆ ಒಂದು ಕಡಲು ಅವ್ರಿಗೆ ಕೆಲಸ ಅನ್ನೋದನ್ನ ಪ್ರೊವೈಡ್ ಮಾಡ್ತಿತ್ತು ಅಷ್ಟು ಇವ್ರಿಗೆ ಫುಲ್ ಆಪ್ತವಾಗೋಗಿತ್ತು ಇವರು ಎಲ್ಲೇ ನೋಡಿದ್ರು ಸಹ ಒಂದು ಕಡಲು ಸೌಂಡ್ ಆಗಿರ್ಬೋದು ಅಲೆಗಳಾಗಿರ್ಬೋದು ಇದನ್ನೆಲ್ಲ ನೋಡೇ ಒಂದು ಲೇಖಕಿ ಅನ್ನೋರು ಬೆಳೀತಾ ಹೋಗಿದ್ದಾರೆ ಏನು ಬೇಜಾರು ಅಂದರೆ ಫಸ್ಟು ಅವ್ರು ನೋಡಿರುವಂಥ ಒಂದು ಕಡಲು ಏನಿತ್ತು ಬಟ್ ಇವಾಗ ಆ ಒಂದು ಕಡಲು ಇಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗೆ ಇವರು ಅವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾರೆ ಏನು ಅಂದರೆ ಅವ್ರು ಚಿಕ್ಕವ್ರು ಇರಬೇಕಾದ್ರೆ ಒಂದು ಅಲ್ಲಿ ಒಂದು ಕಡಲ ತೀರದಲ್ಲಿ ಒಂದು ಟೀ ಅಂಗಡಿ ತುಂಬ ಫೇಮಸ್ ಆಗೋಗಿತ್ತು ಯಾವುದು ಅಂದರೆ ಬಾಬು ಮೂಲದ ಚಾ ಅಂಗಡಿ ಅಂತ ಹೇಳಿ ಆ ಒಂದು ಅಂಗಡಿ ತುಂಬ ಫೇಮಸ್ ಆಗೋಗಿತ್ತು ಅಲ್ಲೇನು ಮಾಡ್ತಿದ್ರು ಅಂದರೆ ಯೂಶಲಿ ತುಂಬ ಜನ ಬೆಸ್ತರು ಯಾರ್ಯಾರೆಲ್ಲ ಇದ್ರೋ ಅವರೆಲ್ಲ ತುಂಬ ಜನ ಅಲ್ಲೇ ಅವರು ಕಾಲ ಅನ್ನೋದನ್ನ ಕಳೀತಿದ್ರು ಈಗ ಅಕಸ್ಮಾತ್ ಮೀನು ಹಿಡಿಯೋಕ್ಕೆ ಹೋಗಿರ್ತಾರೆ ಅಂದ್ಕೊಳ್ಳಿ ಮೀನು ಹಿಡಿಯೋಕ್ಕೆ ಹೋಗಿ ಬಂದಿದ ತಕ್ಷಣ ಇನ್ನೇನು ಸಂಜೆ ಆಗ್ತಿದೆ ಅನ್ನೋ ಟೈಮಲ್ಲಿ ಅಥವಾ ಬೆಳಗಿನ ಜಾವದಲ್ಲಿ ಎಲ್ಲ ಟೈಮು ಕೂಡ ಆ ಒಂದು ಬೆಸ್ತರು ಅನ್ನೋರು ಅಲ್ಲಿ ಜಾಸ್ತಿ ಟೀ ಚಾ ಎಲ್ಲ ಕುಡಿಯೋಕ್ಕೆ ಹೋಗ್ತಿದ್ರು ಅಲ್ಲೆಲ್ಲ ಸೊ ಅಲ್ಲಿ ಯಾವ ಥರ ಜನಗಳು ಇರ್ತಿದ್ರು ಅಂದರೆ ಇವಾಗ ಒಂದು ಟೀ ಲೋಟ ಏನಾದ್ರು ಇಟ್ಟಿದ ತಕ್ಷಣ ಅದ್ರ ಮೇಲೆ ಯಾವ ರೀತಿ ನೊಣಗಳೆಲ್ಲ ಬಂದು ಮುತ್ಕೊಳ್ಳುತ್ತೋ ಆ ರೀತಿ ಆ ಒಂದು ಚಾ ಅಂಗಡಿ ಫುಲ್ಲು ಜನಗಳೆಲ್ಲ ಮುತ್ಕೊಬಿಡ್ತಿದ್ರು ಸೊ ಅಷ್ಟು ಫೇಮಸ್ ಆಗೋಗ್ತಿತ್ತು ಇಲ್ಲಿ ತುಂಬ ಜನ ಆಗ್ತಿದ್ದಂಗೆ ಅಲ್ಲಿ ಬಾಬು ಚಾ ಏನಿತ್ತು ಅದು ತುಂಬ ಖಾಲಿ ಆಗ್ತಾ ಬಂದ್ಬಿಡುತ್ತೆ ಸೊ ಅವರು ಖಾಲಿ ಆಗಿದ ತಕ್ಷಣ ಯೂಶಲಿ ಅಲ್ಲಿರುವಂಥ ಒಂದು ಬೆಸ್ತರೆಲ್ಲ ಬಾಬುಗೆ ಬೈಕೊಂಡೇ ಹೋಗ್ತಿದ್ರು ಏನಿಷ್ಟು ಬೇಗ ಖಾಲಿ ಆಗೋಯ್ತಲ್ಲ ಚಾ ಅಂದ್ಕೊಂಡು ಪಕ್ಕದ ಅಂಗಡಿಗೆ ಹೋಗ್ತಿದ್ರು ಸೊ ಪಕ್ಕದ ಅಂಗಡಿ ಬಂದು ಸಯ್ಯದ್ ಬ್ಯಾರಿ ಅನ್ನೋರ್ದು ಆ ಒಂದು ಅಂಗಡಿ ಆಗಿರುತ್ತೆ ಅವರು ಕೂಡ ಅಲ್ಲೂ ಕೂಡ ಚಾ ಎಲ್ಲ ಮಾರ್ತಿದ್ರು ಬಟ್ ಅಲ್ಲಿ ಅಂಗಡಿ ಏನಿತ್ತು ಅದು ಬಾಬು ಅಂಗಡಿಗಿಂತ ಏನು ಫೇಮಸ್ ಆಗಿರಲಿಲ್ಲ ಅದು ಸೊ ಇಲ್ಲಿ ಬೆಸ್ತರೆಲ್ಲ ಏನು ಮಾಡ್ತಿರೋ ಅಂದರೆ ಈ ಒಂದು ಅಂಗಡಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ಏನೇನೆಲ್ಲ ತಿಂಡಿ ಬೇಕೋ ಎಲ್ಲ ತಿನಿಸು ಎಲ್ಲನೂ ತೊಗೊಂಡು
ಆರಾಮ್ಸೆ ಅವ್ರು ಅಲ್ಲೆಲ್ಲ ಕುತ್ಕೊಂಡು ಹಲ್ಟೆ ಹೊಡ್ಕೊಂಡು ಕುತ್ಕೊಳ್ತಿದ್ರು. ಅಷ್ಟರಲ್ಲಿ ಸಂಜೆ ಆಗ್ತಿದ್ದಂಗೆ ಅಲ್ಲಿ ಒಂದು ಬೋಟು ಅಥವಾ ಒಂದು ಹಡಗಿಗೆ ಯಾರು ಮಾಲೀಕರಿರ್ತಾರೋ ಅವರು ಎಲ್ಲರನ್ನು ಬೆಸ್ತರನ್ನೆಲ್ಲ ಕರೀತಾರೆ, ಬಂದು ಈ ಒಂದು ರಂಪಣಿ ನಿಲ್ಲಿಸಿ ಅಂತ ಹೇಳಿ ಕರೀತಾರೆ. ಅಂಥ ಟೈಮಲ್ಲಿ ಏನು ಮಾಡ್ತಿದ್ರು ಅಂದರೆ ಈ ಒಂದು ಸೈಯದ್ ಬ್ಯಾರಿ ಅನ್ನೋರು ಎಲ್ಲರನ್ನೂ ಸಹ ಹೋಗಿ ಫಸ್ಟ್ ಹೋಗಿ ರಂಪಣಿ ಇಳಿಸ್ಬಿಟ್ಟು ಬನ್ನಿ ಅಂತ ಹೇಳಿ ಅಲ್ಲಿರುವಂಥ ಒಂದು ಬೆಸ್ತರು ಯಾರಿದ್ರು ಎಲ್ಲರನ್ನೂ ಸಹ ಕಳಿಸ್ತಾರೆ. ಸೊ ಕಳಿಸಿ ಅವರೆಲ್ಲ ಬೆಸ್ತರೆಲ್ಲ ತುಂಬ ಚೆನ್ನಾಗಿ ಆ ಒಂದು ರಂಪಣಿಯನ್ನ ಇಳಿಸಿ ಅವರು ಬರ್ತಿದ್ರಂತೆ. ಇದು ನೋಡೋಕ್ಕೇನೆ ಎರಡು ಕಣ್ಣು ಸಾಲದು ಅಂತ ಹೇಳಿ ಇಲ್ಲಿ ಲೇಖಕಿ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಹೋಗಿದ್ದಾರೆ. ರಂಪಣಿಯನ್ನು ಇಳಿಸಿದ ತಕ್ಷಣ ಅಲ್ಲಿ ದೊಡ್ಡ ಗಾತ್ರದ ಒಂದು ಮೀನುಗಳೆಲ್ಲ ಸಿಗ್ತಿತ್ತಂತೆ. ಯೂಶಲಿ ಒಂದು ಬಲೆನ ಹಾಕಿರ್ತಾರಲ್ಲ, ಆ ಬಲೆನೆಲ್ಲ ಏನು ಮಾಡ್ತಿರ್ತಾರೆ ಅಂದರೆ ಈ ಕಡೆ 50 ಜನ, ಆ ಕಡೆ 50 ಜನ, ಅಂದರೆ ಉತ್ತರ ದಿಕ್ಕಿನಲ್ಲಿ 50 ಜನ, ಇನ್ನು ದಕ್ಷಿಣ ದಿಕ್ಕಿನಲ್ಲಿ 50 ಜನ, ಇಷ್ಟು ಜನ ಸೇರಿಕೊಂಡು ಆ ಒಂದು ಬಲೆನ ಎಳಿತಿರ್ತಾರೆ. ಇದರಿಂದ ಏನಾಗ್ತಿರುತ್ತೆ ಅಂದರೆ ಅವರು ಐಸಾ ಐಸಾ ಅನ್ನೋ ಒಂದು ಶಬ್ದನ ಮಾಡಿಕೊಂಡು ಆ ಒಂದು ಬಲೆಯನ್ನ ಎಳಿತಿರ್ತಾರೆ. ಈ ಒಂದು ಐಸಾ ಅನ್ನೋ ಒಂದು ಶಬ್ದನ ಕೇಳಿಸಿದ ತಕ್ಷಣ ಅಲ್ಲಿರುವಂಥ ಎಲ್ಲರೂ ಕೂಡ ಓಡ್ ಬಂದುಬಿಡ್ತಾರೆ. ಯಾಕೆ ಅಂದರೆ ಈ ಒಂದು ಸ್ಕೂಲ್ ಹುಡುಗರೆಲ್ಲ ಓಡ್ ಬಂದುಬಿಡ್ತಿದ್ರು, ಯಾಕೆ ಅಂದರೆ ಅವ್ರಿಗೆ ಆ ಒಂದು ಮೀನಿನ ರಾಶಿ ನೋಡೋಕ್ಕೆ ಇಷ್ಟ ಆಗಿರುತ್ತೆ. ಹಾಗೆ ಇನ್ನು ತುಂಬ ಜನ ದೊಡ್ಡವರೆಲ್ಲ ಓಡ್ ಬರ್ತಿದ್ರು, ಯಾಕೆ ಅಂದರೆ ಯೂಶಲಿ ಅವ್ರಿಗೂ ಕೂಡ ಮೀನನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೂ ತುಂಬ ಆಸೆ ಇರುತ್ತಲ್ಲ. ಸೊ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ ಆ ಒಂದು ಶಬ್ದ ಕೇಳಿಸಿದ ತಕ್ಷಣ ಓಡ್ ಬಂದುಬಿಡ್ತಿದ್ರು. ಸೊ ಇದರಿಂದ ಏನಾಗ್ತಿತ್ತು ಅಂದರೆ ಅವರು ಅಷ್ಟು ಜೋರಾಗಿ ಹೇಳಿದ ತಕ್ಷಣ ಅಲ್ಲಿ ಹೇಳಿದೆ ನಾನು ಸ್ವಲ್ಪ ದೂರದಲ್ಲಿ ಕೆಳಗಡೆ ಬಿತ್ತು ಅಂದಿದ ತಕ್ಷಣ ಅಲ್ಲಿ ತುಂಬ ದೊಡ್ಡ ರಾಶಿಯ ಮೀನುಗಳೇ ಒಂದು ಇರ್ತಿತ್ತಂತೆ. ಯಾವ ಥರ ಮೀನಿನ ರಾಶಿ ಅಂದರೆ ಒಂದು ಬೆಳ್ಳಿಯೊಂದು ಬೆಳ್ಳಿನೆಲ್ಲ ತೆಗೆದು ಒಂದು ರಾಶಿ ಮಾಡಿದರೆ ಹೇಗೆ ಕಾಣಿಸ್ತಿರುತ್ತೋ ಅದೇ ರೀತಿ ಅಲ್ಲಿರುವಂಥ ಒಂದು ಮೀನುಗಳೆಲ್ಲ ಒಂದು ದೊಡ್ಡ ರಾಶಿನೇ ನೋಡ್ತಿದ್ರಂತೆ. ಸೊ ಇವರು ಹೇಳ್ತಿದ್ದಾರೆ ಏನು ಅಂದರೆ ಇಲ್ಲಿ ಮುಸ್ಲಿಮರೆಲ್ಲ ಏನು ಮಾಡ್ತಿದ್ರು ಅಂದರೆ ಯೂಶಲಿ ಅಲ್ಲಿ ಇಲಮ್ ಅಂತ ಒಂದು ಜಾಗ ಇತ್ತಂತೆ, ಅಲ್ಲಿಗೆ ಎಲ್ಲರೂ ಹೊಂಟೋಗ್ತಿದ್ರು ಅಂದರೆ ಹೋಗಿ ಮೀನನ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ. ಇನ್ನು ಬರೀ ಇವ್ರು ಮಾತ್ರ ಅಲ್ಲ, ತುಂಬ ಜನ ಕಾಯ್ತಿದ್ರಂತೆ. ಎಕ್ಸಾಂಪಲ್ಲು ತುಂಬ ಜನ ಬಂದು ಅಲ್ಲೇ ಪರ್ಚೇಸ್ ಮಾಡ್ತಿದ್ರು. ಇನ್ನೂ ನಾಯಿ ಕೋತಿ ಆಗಿರ್ಬೋದು ಅಥವಾ ಒಂದು ಕಾಗೆ ಪಕ್ಷಿ ಯಾವುದೇ ಒಂದು ಅನಿಮಲ್ಸ್ ಆಗಿರಲಿ ಅವರು ನಮ್ಮ ನಮ್ಮ ಒಂದು ಪಾಲಿನ ಒಂದು ಮೀನುಗಳಾದರೂ ಸಿಗುತ್ತಾ ಅಂತ ಹೇಳಿ ನೋಡೋಕ್ಕೆ ಅಂತಲೇ ಅವರೆಲ್ಲ ಓಡ್ ಬರ್ತಿದ್ರಂತೆ. ಸೊ ಈ ಥರ ಒಂದು ತುಂಬ ಚೆನ್ನಾಗಿರೋ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಲೇಖಕಿಯವರು. ಸೊ ಅವ್ರು ಹೇಳ್ತಾರೆ ಏನು ಅಂದರೆ ಇವಾಗಾದರೆ ಯಾರು ಬೇಕಾದರೂ ಹೋಗಿ ಮೀನನ್ನು ಹಿಡಿಬೋದು. ಸೊ ಇವಾಗ ಯಾವುದೇ ರೀತಿಯ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅನ್ನೋದು ಏನೂ ಇಲ್ಲ. ಸೊ ಯಾವ ಥರ ಅಂದರೆ ಇವಾಗ ನಿನಗೆ ಇಷ್ಟ ಆಯ್ತಾ ನೀನು ಮೀನು ಹಿಡಿಬೇಕು ಅಂತ ನೀನು ಹೋಗಿಡ್ಕೊ. ಅವಾಗಾದರೆ ಏನು ಮಾಡ್ತಿದ್ರು ಅಂದರೆ ಬರೀ ಬೆಸ್ತರು ಮಾತ್ರ ಮೀನನ್ನ ಹಿಡಿಬೇಕಿತ್ತೆ ಹೊರತು ಬೇರೆ ಯಾರೂ ಕೂಡ ಹೋಗಿ ಹಿಡಿತಿರ್ಲಿಲ್ಲ ಅಲ್ಲಿ. ಯಾಕೆ ಅಂದರೆ ಈಗ ಒಂದು ಸಮುದ್ರದಲ್ಲಿ ಮೀನುಗಳ ರಾಶಿನೇ ತುಂಬಿರುತ್ತೆ. ಈಗ ಎಲ್ಲರೂ ಹೋಗಿ ಮೀನನ್ನ ಹಿಡಿತಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಒಂದು ಮೀನಿನ ಸಂಖ್ಯೆ ಏನಾಗುತ್ತೆ ಅಂದರೆ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಬೆಸ್ತರು ಮಾತ್ರ ಹೋಗಿ ಹಿಡಿಯೋ ರೀಸನಿಂದ ಅವರು ಒಂದು ಅಲ್ಲಿರುವಂಥ ಒಂದು ಎನ್ವಿರಾನ್ಮೆಂಟ್ನ ಹಾಳು ಮಾಡದೆ ಹಿಡಿತಿದ್ರು. ಹಾಗೆ ಅವ್ರಿಗೆ ಯಾವ ಥರ ಹಿಡಿಬೇಕು ಅಂತ ಹೇಳಿ ಅವ್ರಿಗೆಲ್ಲ ಕೂಡ ನಾಲೆಜ್ ಇರುತ್ತಲ್ಲ. ಸೊ ಅವರು ಆ ಒಂದು ಬೇಸಸ್ ಮೇಲೆ ಮೀನನ್ನ ಎಲ್ಲ ಹಿಡಿತಿದ್ರು. ಬಟ್ ಇವಾಗಾದರೆ ಅದೆಲ್ಲ ಫುಲ್ ಟೋಟಲಿ ಚೇಂಜ್ ಆಗಿದೆ ಅಂತ ಹೇಳಿ ಲೇಖಕಿ ಅವರು ಅವರ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಹಾಗೆ ಇವ್ರು ಹೇಳ್ತಾರೆ ಏನು ಅಂದರೆ ಅವಾಗಿನ ಒಂದು ಬೆಸ್ತರು ಏನಿದ್ರು, ಸೊ ಅವ್ರೇನು ಮಾಡ್ತಿದ್ರು ಅಂದರೆ ಅವ್ರು ಎಷ್ಟೇ ಮೀನು ಹಿಡೀಲಿ ಆ ಮೀನಲ್ಲಿ ಏನೇ ಒಂದು ಪ್ರಾಫಿಟ್ ಬಂದರೆ ಸಹ, ಪ್ರಾಫಿಟ್ ಬಂದರೂ ಬರದೇ ಇದ್ರು ಯೂಶಲಿ ಏನು ಮಾಡ್ತಿದ್ರು ಅಂದರೆ ಅಲ್ಲಿರುವಂಥವರೆಲ್ಲ ಒಂದು ಡಿಸೈಡ್ ಮಾಡ್ಕೋಬಿಟ್ಟಿದ್ರು. ಸೊ ಇದರಲ್ಲಿ ಮೀನಿಂದ ಪ್ರಾಫಿಟ್ ಬಂದಿರೋದೆಲ್ಲ ಸ್ವಲ್ಪ ಅಮೌಂಟ್ನ ತೆಗ್ದು ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ಇವಾಗ ಯಾರಾದರೂ ಒಬ್ಬರು ತುಂಬ ಕಷ್ಟದಲ್ಲಿದ್ದರೆ ಅಂಥವ್ರಿಗೆಲ್ಲ ಹೋಗಿ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡ್ಕೋಬಿಟ್ಟಿದ್ರು. ಸೊ ಅವರು ಆ ಒಂದು ಹಾಫ್ ಆಫ್ ದಿ ಪ್ರಾಫಿಟ್ ಏನಿತ್ತು ಅಂದರೆ ಒಂದು ಪಾರ್ಟ್ ಆಫ್ ದಿ ಪ್ರಾಫಿಟ್ ಬಂದು ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆಲ್ಲ ಕೊಟ್ಟು ಹೆಲ್ಪ್ ಮಾಡ್ತಿದ್ರು. ಸೊ ಇವಾಗ ಲೇಖಕರಿಗೆ ಒಂದು ಇನ್ಸಿಡೆಂಟ್ ಗ್ಯಾಪ್ನಾಗ ಬರುತ್ತೆ ಏನು ಅಂದರೆ ಯೂಶಲಿ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಒಂದು ಸ್ಕೂಲ್ ಅಂದಿದ ತಕ್ಷಣ ಅಲ್ಲಿ ಮಕ್ಕಳೆಲ್ಲ ಇರ್ತಾರಲ್ಲ, ಇವರು ಒಂದು ಬೆಸ್ತರು ಏನು ರಂಪಣಿ ಎಳಿತಿರ್ಬೇಕಾದ್ರೆ ಐಸಾ ಅನ್ನೋ ಒಂದು ಶಬ್ದನ ಮಾಡ್ತಿದ್ರು. ಅಂಥ ಒಂದು ಸೌಂಡ್ ಕೇಳಿಸಿದ ತಕ್ಷಣ ಅಲ್ಲಿರುವಂಥ ಒಂದು ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಯೂಶಲಿ ಓಡ್ತಾ ಬಂದುಬಿಡ್ತಿದ್ರು ಈ ಒಂದು ಮೀನಿನ ರಾಶಿನ ನೋಡಬೇಕು ಅಂತ ಹೇಳಿ ಅವರೆಲ್ಲ ಸ್ಕೂಲ್ನ ತಪ್ಪಿಸ್ಕೊಂಡು ಓಡೋಗಿ ಬಂದುಬಿಡ್ತಿದ್ರು. ಅವರು ಓಡ್ ಬಂದಿದ ತಕ್ಷಣ ಅವ್ರು ಯೂಶಲಿ ಏನು ಮಾಡ್ತಿದ್ರು ಅಂದರೆ ಅಲ್ಲಿ ಹೋಗಿ ಅಲ್ಲಿ ಮೀನು ಅಕಸ್ಮಾತ್ ಏನಾದ್ರು ಕೆಳಗಡೆ ಬಿದ್ದಿದ್ರೆ ಅಂಥ ಮೀನೆಲ್ಲ ತಗೊಂಡು ಅಲ್ಲಿಂದ
ಏನಾದ್ರು ಮೀನೇನ ಸಿಕ್ಕಿದ್ರೆ ಅವರೇ ಬೇರೆಯವ್ರಿಗೆ ಮಾರ್ಕೊಳ್ತಿದ್ರು, ಇಲ್ಲ ಅಂದರೆ ಅವ್ರ ಅಪ್ಪ ಅಮ್ಮಂಗೆ ಹೋಗಿ ಆ ಒಂದು ಮೀನನ್ನು ತಲುಪಿಸ್ಬಿಟ್ಟು ಮತ್ತೆ ಶಾಲೆಗೆ ಹೊಂಟೋಗ್ತಿದ್ರು. ಅಲ್ಲಿ ಶಾಲೆಗೆ ಹೋಗಿದ ತಕ್ಷಣ ಯೂಶ್ವಲಿ ಏನು ಮಾಡ್ತಿರು ಅಂದರೆ, ಈ ಒಂದು ಸ್ಕೂಲ್ನ ತಪ್ಪಿಸ್ಕೊಬಿಟ್ಟಿದ್ದಾರಲ್ಲ ಅಂತ ಹೇಳಿ ಟೀಚರ್ಸ್ಗೆಲ್ಲ ಕೋಪ ಇರುತ್ತಲ್ಲ, ಸೊ ಅವ್ರೇನು ಮಾಡ್ತಿರು ಅಂದರೆ ಆ ಒಂದು ಹುಡುಗರಿಗೆಲ್ಲ ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ಬಿಡ್ತಿದ್ರು. ಅದರಲ್ಲೂ ಆ ಒಂದು ಸ್ಕೂಲ್ ಟೀಚರ್ ಬಂದು ಬ್ರಾಹ್ಮಿನ್ಸ್ ಆಗಿರ್ತಾರೆ. ಸ್ಕೂಲ್ ಟೀಚರ್ ನೇಮ್ ಬಂದು ಸುಬ್ಬಣ್ಣಯ್ಯ ಅಂತ ಹೇಳಿ ಸ್ಕೂಲ್ ಟೀಚರ್ ನೇಮ್ ಆಗಿರುತ್ತೆ. ಸೊ ಅವರು ಬ್ರಾಹ್ಮಿನ್ಸ್ ಆಗಿರ್ತಾರೆ, ಅವ್ರಿಗೆ ಈ ಒಂದು ಮೀನೆಲ್ಲ ಮುಟ್ಟಿದ್ರೆ ಆಗ, ಸೊ ಅವರು ಬ್ರಾಹ್ಮಿನ್ಸ್ ಆಗಿರೋ ರೀಸನ್ನಿಂದ ಅವ್ರಿಗೆ ಅದೆಲ್ಲ ಇಷ್ಟ ಆಗ್ತಿರಲ್ಲ. ಸೊ ಅವ್ರೇನು ಮಾಡ್ತಿರ್ತಾರೆ ಅಂದರೆ, ಇವಾಗ ಅಕಸ್ಮಾತ್ ಯಾರು ಒಬ್ಬರು ಹೋಗಿ ಈ ಥರ ಮೀನೆಲ್ಲ ಮುಟ್ಟಿಟ್ಟು ಬಂದರು ಅಂತ ಹೇಳಿ ಅವ್ರಿಗೆ ಏನಾದ್ರು ಗೊತ್ತಾಗಿದ ತಕ್ಷಣ ಅವರು ಯೂಶ್ವಲಿ ಅಲ್ಲಿರುವಂಥ ಒಂದು ತೆಂಗಿನಕಾಯಿ ನಾರಿಂದ ಆ ಮಕ್ಕಳು ಮೈಯೆಲ್ಲ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿಸಿನೇ ಅವ್ರನ್ನ ಕ್ಲಾಸ್ ಒಳಗಡೆ ಕರ್ಕೊಳ್ತಿದ್ರು. ಸೊ ಅಂಥ ಒಂದು ರೂಲ್ಸ್ನ ಅವ್ರು ಫಾಲೋ ಮಾಡ್ತಿದ್ರು. ಆದರೂ ಕೂಡ ಅಲ್ಲಿರುವಂಥ ಮಕ್ಕಳು ಏನು ಮಾಡ್ತಿದ್ರು ಅಂದರೆ, ಒಡಿಸ್ಕೊಂಡಾರು ಸರಿ, ಸ್ನಾನ ಮಾಡಿಸ್ಕೊಂಡಾರು ಸರಿ, ಏನಾದರೂ ಆಗಲಿ ಫಸ್ಟು ಹೋಗಿ ಅಲ್ಲಿ ಒಂದು ರಂಪಣಿ ಎಳೀತಿದ್ರಲ್ಲ ಅಂಥದನ್ನ ಹೋಗಿ ನೋಡಬೇಕು ಅಂತ ಹೇಳಿ ಅವರೆಲ್ಲ ಜೋಶಾಗಿ ಹೊಂಟೋಗ್ತಿದ್ರಂತೆ. ಸೊ ಈ ಒಂದು ಒಂದು ಇನ್ಸಿಡೆಂಟ್ನ ಅವ್ರು ಗ್ಯಾಪಿಸ್ಕೊಂಡು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ಈ ಥರ ಎಲ್ಲ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈ ಒಂದು ಲೇಖಕಿ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ ಏನು ಅಂದರೆ, ಅವಾಗಿನ ಒಂದು ಕಡಲ್ ಏನಿತ್ತು ಇವಾಗ ಅದು ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವಾಗಿನ ಒಂದು ಕಡಲಲ್ಲಿ ಬೆಸ್ತರಿಗೆ ಒಂದು ಒಂದು ಮನುಷ್ಯತ್ವ ಆಗಿರ್ಬೋದು, ಬೇರೆಯವ್ರಿಗೆ ಹೋಗಿ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಗುಣಗಳೆಲ್ಲ ಇತ್ತೆ ಹೊರತು ಇವಾಗಿನ ಕಾಲದವ್ರಿಗೆ ಅದು ಯಾವುದೂ ಇಲ್ಲ ಅಂತ ಇಲ್ಲಿ ಲೇಖಕಿ ಅವ್ರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಲೇಖಕಿ ಏನು ಹೇಳ್ತಾರೆ ಅಂದರೆ, ಆಗಿನ ಕಾಲದಲ್ಲೆಲ್ಲ ಅಂದರೆ ಅವರು ಓದ್ತಿರುವಂಥ ಒಂದು ಟೈಮಲ್ಲೆಲ್ಲ ಅವ್ರಿಗೆ ತುಂಬ ವೆರೈಟೀಸ್ ಆಫ್ ಮೀನನ್ನ ಅವರು ನೋಡುವಂಥ ಒಂದು ಚಾನ್ಸಸ್ ಸಿಕ್ಕಿತ್ತು ಅವ್ರಿಗೆ. ಸೊ ಅಲ್ಲಿರುವಂಥ ಒಂದು ಮೀನುಗಳೆಲ್ಲ ಬೇರೆ ಬೇರೆ ವೆರೈಟೀಸ್ ಆಫ್ ಮೀನುಗಳೇ ಇತ್ತು. ಬಟ್ ಇವಾಗ ನೋಡೋದಾದರೆ ಅಂಥ ಒಂದು ಜಾತಿಯ ಮೀನುಗಳೇ ಕಾಣಿಸ್ತಿಲ್ಲ. ಯಾಕೆ ಅಂದರೆ ಇವಾಗಿನ ಬೆಸ್ತರೆ ಏನು ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ಒಂದು ಮೀನನ್ನ ಸಂತತಿ ಆಗೋಕ್ಕೆ ಬಿಡ್ತಿಲ್ಲ. ಯಾಕೆಂದರೆ ಅವರ ಒಂದು ದುರಾಸೆಯಿಂದ ಅವರೇನು ಮಾಡ್ತಿರ್ತಾರೆ ಅಂದರೆ, ಎಷ್ಟು ಸಿಗುತ್ತೋ ಮೀನುಗಳು ಅಷ್ಟು ಕೂಡ ನಾವು ಬಾಚ್ಕೊಂಡು ಹೊಂಟೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ತಿದ್ದಾರೆ ಹೊರತು ಆ ಒಂದು ಜಾತಿಯ ಮೀನುಗಳನ್ನ ಬೆಳೆಸೋಣ ಅಂತ ಯಾರೂ ಕೂಡ ಪ್ಲ್ಯಾನ್ ಮಾಡ್ತಿದ್ದಾರೆ. ಇವಾಗ ಎಕ್ಸಾಕ್ಟ್ ಚಿನ್ನದ ಮೊಟ್ಟೆ ಏನಾದರೂ ಕೋಳಿ ಒಳಗಡೆ ಇತ್ತು ಅಂದರೆ ಆ ಒಂದು ಸಾಯಿಸ್ಬಿಟ್ಟಾದ್ರೂ ತೊಗೊಳ್ಳೋಣ ಚಿನ್ನದ ಮೊಟ್ಟೆ ಅಂತ ಹೇಳಿ ಎಲ್ಲರೂ ಸ್ಕೆಚ್ ಹಾಕ್ತಾರೆ ಅಥವಾ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ. ಸೊ ಅದೇ ರೀತಿ ಇವಾಗಿನ ಒಂದು ಕಾಲದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲರೂ ಕೂಡ ಒಂದು ಸತಿ ಸಿಕ್ಕಿದ್ರೆ ಬಾಚ್ಕೊಂಡು ಹೊಂಟೋಗೋಣ ಅಪ್ಪ ಅನ್ನೋ ಒಂದು ರೀಸನಿಂದ ಏನೇ ಒಂದು ಸಿಕ್ಕರೂ ಕೂಡ ಬಾಚೋ ಒಂದು ಇದು ಸ್ಥಿತಿಗೆ ಹೊಂಟೋಗಿದ್ದಾರೆ. ಸೊ ಇದನ್ನೆಲ್ಲ ಮಾಡಬೇಡಿ ಅಂತ ಇಲ್ಲಿ ಲೇಖಕಿ ಅವರು ಇಂಡೈರೆಕ್ಟಾಗೆ ಬೈತಿದ್ದಾರೆ. ಹಾಗೆ ಇವಾಗ ಯೂಶ್ವಲಿ ಮಕ್ಕಳಿಗೆಲ್ಲ ಏನಾಗುತ್ತೆ, ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗಾಗಿರ್ಬೋದು, ಏನಾದ್ರು ಒಂದು ಕಾಯಿಲೆ ಅನ್ನೋದು ಬರುತ್ತೆ. ಈಗ ಹಾಗೆಲ್ಲ ಜಾಸ್ತಿ ಏನು ಅಂದರೆ, ಅಮ್ಮ ಅನ್ನೋ ಒಂದು ಕಾಯಿಲೆ ಬರ್ತಿತ್ತ, ಒಂದು ಚರ್ಮದ ಒಂದು ಇನ್ಫೆಕ್ಷನ್ ಆಗ್ತಿತ್ತಲ್ಲ. ಸೊ ಅವಾಗ ಯೂಶ್ವಲಿ ಏನು ಮಾಡ್ತಿದ್ರು ಅಂದರೆ, ಪಥ್ಯ ನಡೆಸ್ತಿದ್ರು. 9 ದಿವಸಗಳ ಕಾಲ ಒಂದು ಪಥ್ಯ ನಡೆಸ್ತಿದ್ರು. ಅದಾದಮೇಲೆ ಲಾಸ್ಟ್ ಡೇ ಏನು ಮಾಡ್ತಿದ್ರಂತೆ, ಆವಾಗೆಲ್ಲ ಹೋಗಿ ಕಡಲಲ್ಲಿ ಹೋಗಿ ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಬಂದರೆ ಅಲ್ಲಿ ಏನೇ ಒಂದು ಕಾಯಿಲೆ ಇದ್ದರೂ, ಚರ್ಮ ರಿಲೇಟೆಡ್ ಏನೇ ರೋಗ ಇದ್ದರೂ ಎಲ್ಲನೂ ಕೂಡ ವಾಸಿಯಾಗೋಗ್ತಿದ್ದಂತೆ. ಸೊ ಈ ಒಂದು ಲೇಖಕಿಯವ್ರ ಅಮ್ಮ ಏನು ಮಾಡ್ತಿದ್ರಂದರೆ, ಅಲ್ಲಿ ಹೋಗಿ ಸ್ನಾನ ಮಾಡಿಸಿದ ತಕ್ಷಣ ಅಲ್ಲಿ ಬಾಬು ಮೌಲ್ಯದ ಚಾ ಅಂಗಡಿ ಏನಿತ್ತೋ ಅಲ್ಲಿ ಕರ್ಕೋಗಿ ಅವ್ರಿಗೆ ಏನೇನೆಲ್ಲ ತಿಂಡಿ ಬೇಕೋ ಎಲ್ಲ ತಿಂಡಿ ಎಲ್ಲ ಕೊಡಿಸ್ಕೊಂಡು, ಹಾಗೆ ಅಲ್ಲಿ ಮೀನುಗಳನ್ನೆಲ್ಲ ಪರ್ಚೇಸ್ ಮಾಡಿ ಆ ಮೀನುಗಳಿಂದ ಸಾಂಬಾರೆಲ್ಲ ಮಾಡಿ ಇವ್ರಿಗೆ ತುಂಬ ಚೆನ್ನಾಗಿ ತಿನ್ನಿಸ್ತಿದ್ರಂತೆ. ಬಟ್ ಇವಾಗಿನ ಕಾಲದಲ್ಲಿ ಯಾವ ಥರ ಆಗೋಗಿದೆ ಅಂದರೆ, ಅವಾಗಾದರೆ ನಾವು ಕಡಲಲ್ಲಿ ಹೋಗಿ ಸ್ನಾನ ಮಾಡಿದ ತಕ್ಷಣ ಕಾಯಿಲೆ ಎಲ್ಲ ಹೋಗ್ತಿತ್ತು. ಬಟ್ ಇವಾಗ ಆ ಥರ ಇಲ್ಲ. ಇವಾಗ ನಾವು ಕಡಲಲ್ಲಿ ಹೋಗಿ ಸ್ನಾನ ಮಾಡಿದ್ರೇ ನಮಗೆ ಕಾಯಿಲೆ ಬಂದುಬಿಡುತ್ತೆ. ಆ ರೇಂಜಿಗೆ ಒಂದು ಪೊಲ್ಯೂಷನನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅಲ್ಲೆಲ್ಲ. ಸೊ ಈ ಥರ ಎಲ್ಲ ಮಾಡಿದಾರಲ್ಲ ಅಂತ ಹೇಳಿ ಇಲ್ಲಿ ಲೇಖಕಿ ಅವರು ತುಂಬ ದುಃಖಿತರಾಗ್ತಾರೆ. ಯೂಶ್ವಲಿ ಪೊಲ್ಯೂಷನ್ ಅನ್ನೋದನ್ನ ಕ್ರಿಯೇಟ್ ಆಗೋದು ಯಾವುದ್ರಿಂದ ಅಂದರೆ, ಇಂಡಸ್ಟ್ರಿಗಳಿಂದ. ಸೊ ಇಂಡಸ್ಟ್ರಿ ಏನು ಮಾಡ್ತಾರೆ ಅಂದರೆ, ಅವರು ಒಂದು ಪೊಲ್ಯೂಷನ್ನೆಲ್ಲ ತೆಗ್ದು ಈ ಒಂದು ನೀರುಗಳಿಗೆಲ್ಲ ಬೆರೆಸ್ತಾ ಹೋಗ್ತಾರೆ. ಇದರಿಂದ ಏನಾಗ್ತಿದೆ ಅಂದರೆ, ಅಲ್ಲಿರುವಂಥ ಮೀನುಗಳ ಸಂಖ್ಯೆನೇ ಕಡಿಮೆ ಆಗ್ತಿದೆ, ಹಾಗೆ ಅಲ್ಲಿ ನೀರು ಪೂರ್ತಿ ಪೊಲ್ಯೂಷನ್ ಕ್ರಿಯೇಟ್ ಆಗ್ತಿದೆ. ಸೊ ಆವಾಗ ಲೇಖಕಿಯವರು ಚಿಕ್ಕವರಿದ್ದಾಗ ಏನು ಮಾಡ್ತಿದ್ರು ಅಂದರೆ, ಅಲ್ಲಿ ಮಕ್ಕಳುಗಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ಏನಾದರೂ ಒಂದು ಇಶ್ಯೂ ಇಟ್ಕೊಂಡು ನಾವು ಹೋಗಿ ಕಡಲಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸಹ ಹೋಗಿ ಹೋಗಿ ಸ್ನಾನ ಮಾಡೋಕ್ಕೆ ಹೋಗ್ತಿದ್ರು. ಅವ್ರಿಗೆ ಏನೋ ಒಂದು ನೆಪ ಇರ್ತಿತ್ತು, ಸುಮ್ಮನೆ ಹೋಗಾದ್ರೆ ಸ್ನಾನ ಮಾಡಬೇಕಷ್ಟೇ ಅವರ ಒಂದು ಇದಾಗಿತ್ತು. ಬಟ್ ಇವಾಗ ಯಾರು ಕೂಡ ಹೋಗಿ ಒಂದು ಸ್ನಾನ ಮಾಡೋ ಒಂದು ಪರಿಸ್ಥಿತಿಗೆ ಹೋಗಲ್ಲ. ಯಾಕೆ ಅಂದರೆ ಅಷ್ಟು ಫುಲ್ ಪೊಲ್ಯೂಷನ್ ಆಗಿರೋ ರೀಸನಿಂದ ಯಾರು ಕೂಡ ಅಲ್ಲಿ ಹೋಗಿ ಏನು ಕೂಡ ಸ್ನಾನ ಎಲ್ಲ ಏನು ಮಾಡಲ್ಲ. ಸೊ ಹಾಗೆ ಇಲ್ಲಿ ಲೇಖಕಿ ಹೇಳ್ತಾರೆ ಏನು ಅಂದರೆ, ಈ ಒಂದು ಪೊಲ್ಯೂಷನ್ ಕ್ರಿಯೇಟ್ ಆಗ್ತಿರೋದು ಇಂಡಸ್ಟ್ರಿಯಿಂದ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಯಾರು ಕೂಡ ಅದಕ್ಕೆ ಆ್ಯಕ್ಷನ್ ತಗೊಳ್ತಿಲ್ಲ. ಯಾಕೆಂದರೆ ಅದರಿಂದ ತುಂಬ ಬೆನಿಫಿಟ್ ಆಗ್ತಿದೆ ಅನ್ನೋ ರೀಸನ್ಗೆ ಯಾರು ಕೂಡ ಆ್ಯಕ್ಷನ್ ತಗೊಳ್ತಿಲ್ಲ ಅಂತ ಹೇಳ್ತಾರೆ.
ಸೊ ಇಲ್ಲಿ ಲೇಖಕಿ ಅವ್ರು ಚಿಕ್ಕವರಿದ್ದಾಗ ಏನಾಗ್ತಿತ್ತು ಅಂದರೆ ಕಡಲ ತೀರದಲ್ಲಿ ಏನಾಗ್ತಿತ್ತು ಅಂದರೆ ಏನಾದ್ರೂ ಒಂದು ನೈಟ್ ಹೊತ್ತು ಹೋದರೆ ಯೂಶ್ವಲಿ ಆಮೆಗಳೆಲ್ಲ ಇರುತ್ತಲ್ಲ, ಸೊ ಆಮೆಗಳೆಲ್ಲ ಏನು ಮಾಡ್ತಿದ್ವು ಅಂದರೆ ಮಣ್ಣೆಲ್ಲ ತೆಗ್ದು ಅಲ್ಲಿ ಮೊಟ್ಟೆ ಇಟ್ಟು ಮತ್ತೆ ಮಣ್ಣ ಕ್ಲೋಸ್ ಮಾಡಿ ಅವರ ಒಂದು ನೀರೊಳಗಡೆ ಹೋಗಿ ಸೇರ್ಕೊಬಿಡ್ತಿದ್ದ ಅಂದರೆ. ಬಟ್ ಇವಾಗ ಆ ಒಂದು ದೃಶ್ಯಗಳನ್ನೆಲ್ಲ ನಾವು ನೋಡೋಕ್ಕೆ ಸಿಗ್ತಿಲ್ಲ, ಯಾಕೆಂದರೆ ಅಷ್ಟು ಫುಲ್ಲು ಪೊಲ್ಯೂಷನ್ ಅನ್ನೋ ಕ್ರಿಯೇಟ್ ಆಗೋಗಿದೆ. ಹಾಗೆ ಪ್ರತಿ ಜ್ಯೇಷ್ಠ ಆಷಾಢ ಟೈಮಲ್ಲಿ ಹೆಣ್ಮಕ್ಳೆಲ್ಲ ಏನು ಮಾಡ್ತಿದ್ರು ಅಂದರೆ ಅಲ್ಲಿ ಕಡಲ್ಗೆ ಹೋಗಿ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಜೀವಿಗಳು ಏನೇನೆಲ್ಲ ವಾಸ ಮಾಡ್ತಿರುತ್ತೋ, ಯೂಶ್ವಲಿ ಕಡಲು ನೀರು ಅಂದ ತಕ್ಷಣ ಬರೀ ಮೀನುಗಳೇ ಇರಲ್ಲ, ಅಲ್ಲಿ ಅದು ಬಿಟ್ಟು ಇನ್ನು ಚಿಕ್ಕ ಚಿಕ್ಕ ಜೀವಿಗಳೆಲ್ಲ ವಾಸ ಮಾಡ್ತಿರುತ್ತಲ್ಲ, ಸೊ ಅಂಥ ಜೀವಿಗಳನ್ನೆಲ್ಲ ಹಿಡ್ಕೊಂಡು ಬಂದು ಅಲ್ಲಿ ಹೋಗಿ ಮಾರ್ಕೆಟ್ಗೆ ಹೋಗಿ ಮಾರಿ ಅದರಿಂದ ಕೂಡ ಅವರು ದುಡ್ಡನ್ನು ಸಂಪಾದನೆ ಮಾಡ್ತಿದ್ರಂತೆ ಅಲ್ಲಿರುವಂಥ ಒಂದು ಹೆಂಗಸರೆಲ್ಲ. ಹೇಗೆ ಪರಿಸ್ಥಿತಿ ಆಗೋಗಿದೆ ಅಂದರೆ ಅಲ್ಲಿ ಕಡಲ್ಗೆ ಹೋಗಿ ಅಲ್ಲಿ ಒಂದು ಸಂಪಾದನೆ ಮಾಡ್ತಿದ್ದ ಒಂದು ಜಾತಿ ಯಾರಿದ್ದಾರೆ ಅಥವಾ ಯಾರ್ಯಾರೆಲ್ಲ ಮನುಷ್ಯರಿದ್ದಾರೆ. ಬಟ್ ಇವಾಗ ಎಲ್ಲರೂ ಕೂಡ ಯಾರೇ ಒಬ್ಬರು ಬಂದರೂ ಕೂಡ ಒಂದು ಕಡಲನ್ನ ಯಾವ ರೀತಿ ಹಾಳು ಮಾಡೋದು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಪ್ಲ್ಯಾನ್ ಮಾಡ್ತಾರಲ್ಲ. ಸೊ ಆವಾಗ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಒಂದು ಕಡಲಮ್ಮ ಏನು ಮಾಡಿದ್ದಾಳೆ ಅಂದರೆ ಫುಲ್ಲು ಮುಳ್ಸ್ಕೊಬಿಟ್ಟಿದ್ದಾಳೆ. ಅಂದರೆ ಇವಾಗ ತುಂಬ ಜನ ಬೆಸ್ತ್ರ ಏನು ಮಾಡ್ತಿದ್ರು ಅಂದರೆ ಕಡಲ ತೀರದಲ್ಲೇ ಹೋಗಿ ಅವ್ರು ವಾಸ ಮಾಡ್ತಿದ್ರು. ಬಟ್ ಇವಾಗ ಒಂದು ಕಡಲ ತೀರದಲ್ಲಿ ಹೋಗಿ ವಾಸ ಮಾಡೋದಕ್ಕೆ ತುಂಬ ಜನ ಎದುರುತ್ತಿದ್ದಾರೆ, ಯಾಕೆಂದರೆ ಅಕಸ್ಮಾತ್ ಕಡಲಮ್ಮ ಏನಾದ್ರೂ ಕೋಪ ಮಾಡಿಕೊಂಡು ನಮ್ಮ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡ್ತಾಳೆ ಅಂದರೆ ಅಲ್ಲಿರುವಂಥ ಒಂದು ಮನೆಗಳನ್ನೆಲ್ಲ ತೆಗ್ದು ಒಂದು ನೀರಲ್ಲಿ ಹಾಕೋಬಿಡ್ತಾಳೆ ಅಂತ ಹೇಳಿ ಅವ್ರಿಗೆಲ್ಲ ಭಯ ಪಡ್ಕೊಂಡು ಅಲ್ಲಿರುವಂಥ ಒಂದು ಬೆಸ್ತ್ರೇನು ಮಾಡಿದ್ದಾರೆ. ಇವಾಗ ಯಾರೂ ಕೂಡ ಅಲ್ಲಿ ವಾಸ ಮಾಡೋಕ್ಕೆ ಎಲ್ಲರೂ ಕೂಡ ಭಯ ಪಡ್ತಿದ್ದಾರೆ. ಅಷ್ಟು ರೀತಿಗೆ ಒಂದು ಕಡಲಮ್ಮನಿಗೆ ತುಂಬ ಬೇಜಾರಾಗೋ ರೀತಿಯಲ್ಲಿ ಈ ಒಂದು ಮನುಷ್ಯರುಗಳಿದ್ದಾರೆ ಅಂತ ಹೇಳಿ ಲೇಖಕಿಯವರ ಅವರ ಒಂದು ದುಃಖ ಆಗಿರ್ಬೋದು ಅಥವಾ ಕಡಲ ಒಂದು ದುಃಖ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಯೂಶ್ವಲಿ ಮನುಷ್ಯ ಅನ್ನೋನು ಯಾವ ಥರ ಅಂದರೆ ಇವಾಗ ಸ್ವಾರ್ಥ ರೀತಿಯಲ್ಲಿ ನಡ್ಕೊಳ್ತಾ ಹೋಗ್ತಾನೆ, ಯಾಕೆ ಅಂದರೆ ಅವನ ಹತ್ರ ಇರುವಂಥ ಒಂದು ಜಮೀನು ಎಷ್ಟೇ ಇದ್ರೂ ಸಹ ಅವನು ಬೇರೆ ಒಂದು ಜಮೀನಿಗೆ ಅವರು ತುಂಬ ಇಷ್ಟಪಡ್ತಾ ಹೋಗ್ತಾನೆ. ಸೊ ಅವಾಗೇನಾಗುತ್ತೆ ಅಂದರೆ ಇವರು ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಕಡಲನ್ನ ಆಕ್ಯುಪೈ ಮಾಡ್ತಾ ಹೋಗಿದ್ದಾರೆ. ಇದರಿಂದ ಕಡಲಮ್ಮ ತುಂಬ ಬೇಜಾರಾಗಿ ಅವಳೇನು ಮಾಡ್ತಿದ್ದಾಳೆ ಅಂದರೆ ಇವ್ರನ್ನೆಲ್ಲ ಅವರ ಒಂದು ವಶಕ್ಕೆ ಪಡ್ಕೊಳ್ತಿದ್ದಾರೆ. ಸೊ ಇವರೇನು ಹೇಳ್ತಾರೆ ಅಂದರೆ ಲೇಖಕಿಯವರು ಏನೇ ಒಂದು ಡೆವಲಪ್ಮೆಂಟ್ ಅನ್ನೋದಾಗಲಿ ಏನೇ ಆದರೂ ಸಹ ನಾವು ಮನುಷ್ಯತ್ವ ಅನ್ನೋದನ್ನ ಯಾವತ್ತೂ ಸಹ ಕಳ್ಕೋಬಾರ್ದು. ಹಾಗೆ ಒಂದು ಯಾವುದೇ ಒಂದು ರೀತಿಯ ಒಂದು ಪ್ರಾಣಿಗಳಿಗಾಗಿರ್ಬೋದು ಕಡಲ್ಗಾಗಿರ್ಬೋದು ಎನ್ವಿರಾನ್ಮೆಂಟ್ಗಾಗಿರ್ಬೋದು ಯಾವುದೇ ರೀತಿಯ ಒಂದು ಪೊಲ್ಯೂಷನ್ ಅನ್ನೋದನ್ನ ಕಾಸ್ ಮಾಡಬೇಡಿ ಅಂತ ಈ ಒಂದು ಲೆಸನಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಇಷ್ಟು ಕೂಡ ಈ ಒಂದು ಲೆಸನ್ ಆಗಿದೆ. ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.